ಸಮುದ್ರದ ಅಲೆಗಳ ಮೇಲೆ ಪ್ರೀತಿಯ ಮೆರವಣಿಗೆ ಪ್ರೇಮದ ಆಯಿ ಕಲಿಸಲು ಬರುವುದು ಮನೆ ಮನೆಗೆ ರಿಟೈರ್ಡ್ ಐಜಿಪಿ ಜಗನ್ನಾಥ್ ನೀನೇನಾ ರಿಟೈರ್ ಯಾಕಾಗಿದ್ದೀನಿ ಅಂತ ಗೊತ್ತಿಲ್ಲದೆ ಇರೋ ದಡ್ಡ ಕೋಪ ಬಂದ್ರೆ ಏನೂ ಮಾಡೋಕ್ ಆಗೋದಿಲ್ಲ ಅಂತಾನೆ ನಿಮ್ಮಂಥವ್ರಿಗೆ ಗವರ್ನಮೆಂಟ್ ರಿಟೈರ್ಮೆಂಟ್ ಕೊಡೋದು ಯಾರೋ ನೀನು ರಣಧೀರ ನನ್ನನ್ನು ಭಾಷಾ ಕಳಿಸಿದಾನೆ ಭಾಷಾ ಗೊತ್ತಿದೆ ತಾನೆ ವಿಷಯ ಹೇಳು ಡಿಸೆಂಬರ್ 18ನೇ ತಾರೀಕು ನೀನು ಕೋರ್ಟ್ನಲ್ಲಿ ಸಾಕ್ಷಿ ಹೇಳೋದ್ರಿಂದ ಭಾಷಾಗೆ ಮರಣದಂಡನೆ ಆಗಬಹುದು ಆಗಬಹುದು ಅಲ್ವೋ ಹಾಗೆ ಆಗುತ್ತೆ ಇಲ್ಲ ಆಗೋದಿಲ್ಲ ಯಾಕೆಂದ್ರೆ ನೀನವತ್ತು ಕೋರ್ಟ್ನಲ್ಲಿ ಭಾಷಾ ವಿರುದ್ಧವಾಗಿ ಸಾಕ್ಷಿ ಹೇಳೋದಿಲ್ಲ ಹೇಳಿದ್ರೆ ನಿನ್ನಂಥ ಕುನ್ನಿ ಗೂಂಡಾಗಳ ಬೆದರಿಕೆಗಳನ್ನೆಲ್ಲ ಕೇಳಿ ಕೇಳಿ ನನ್ನ ತಲೆ ಕೂದಲು ನೆರೆದು ಹೋಗಿದೆ ಮಗು ಒಳ್ಳೆಯದೇ ಅವರಿಗೆ ಹಾಲು ತುಪ್ಪದ ನೈವೇದ್ಯ ಅಂತೆ ಚಂಡಿ ದೇವರಿಗೆ ರಕ್ತ ಮಾಂಸದ ನೈವೇದ್ಯ ಅಂತೆ ನೀನು ಚಂಡಿ ಹಿಡಿಯೋ ದೇವರೇ ಆಗ್ತೀನಿ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ ನಿನಗೊಂದು ನರಬಲಿ ಕೊಟ್ಟೆ ವರ ಕೇಳ್ತೀನಿ ಹೇಳು ನಿನಗೆ ಯಾರ ಪ್ರಾಣ ಇಷ್ಟ ಇವತ್ತು ಗೋಕುಲಾಷ್ಟಮಿ ನೀನು ಕಾಳಿಟ್ಟು ಗಳಿಗೆ ಚೆನ್ನಾಗಿದೆ ಅದಕ್ಕೆ ನೋಡು ನನ್ನ ಬಂದೂಕ ಬಿಡಿ ಬಿಡಿಯಾಗಿ ಬಿದ್ದಿದೆ ನಿಮ್ಮ ಪ್ರೀತಿಯ ರಾಧಾ ಬುದ್ಧಿ ಖರ್ಚು ಮಾಡಿದ್ರೆ ಬೂದಿ ಆಗಿ ಹೋಗ್ತೀಯ ಮಿಸ್ಟರ್ ಜಗನ್ನಾಥ್ ನೋಡು ನನ್ನ ಬೆನ್ ಹಿಂದೆ ಅಳೋಕೆ ಯಾರೂ ಇಲ್ಲ ಆದ್ರೆ ನಿನ್ನ ಹಿಂದೆ ಕಣ್ಣೀರಿನ ಕಾಲುವೆ ಹರಿಸೋಕೆ ಒಂದು ದೊಡ್ಡ ಕುಟುಂಬನೇ ಇದೆ ಈ ಅಂದವಾದ ಕುಟುಂಬನ ಆನಂದವಾಗಿ ನೋಡ್ಕೋಬೇಕಾದ್ದು ನಿನ್ನಂಥ ರಿಟೈರ್ ಆದವರ ಕೆಲಸ ಸಾಕ್ಷಿ ಹೇಳೋದಕ್ಕೆ ಇನ್ನು 25 ದಿನ ಬಾಕಿ ಇದೆ ಯೋಚನೆ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶ ಇದೆ ಒಳ್ಳೆ ದೇವರಾಗ್ತೀಯೋ ಇಲ್ಲ ಚಂಡಿ ದೇವರಾಗ್ತೀಯೋ ನಿನಗೆ ಬಿಟ್ಟಿದ್ದು ಸಂಜು ಶ್ರೀಕೃಷ್ಣ ಪರಮಾತ್ಮ ನಿನ್ನ ಜನ್ಮಾಷ್ಟಮಿ ದಿನ ನೀನು ಬಾರೋ ಅಂದ್ರೆ ಕಂಸಾಸುರನ ಕಳಿಸಿದ್ಯಲ್ಲೋ ಪರಮಾತ್ಮ ಮಾವನವರೇ ನಾವು ಮೊದಲು ನಿಮ್ಮ ಮಗನ ಹತ್ರನೇ ಹೊರಟೋಗೋದು ಒಳ್ಳೇದು ಅನ್ಸುತ್ತೆ ಮುಚ್ಚು ಬಾಯ್ ಪೊಲೀಸ್ ಆಫೀಸರ್ ಹೆಂಡತಿಯಾಗಿ ಹಿಂಗ ಹೆದರ್ಕೊಳ್ಳೋದು ಇಂಥ 100 ಜನ ರಣಧೀರ ಬಂದ್ರು ಆ ಭಾಷಾ ನಾನು ನೇಣಿಗಂಬದಿಂದ ತಪ್ಪಿಸೋದಕ್ಕಾಗಲ್ಲ ನೆನಪಿಟ್ಕೋ ಅಯ್ಯೋ ಭಗವಂತ ಎಂಥ ಕಷ್ಟ ಕೊಡ್ತಾ ಇದೀಯಪ್ಪ ಇಂಥ ಹೊತ್ತಿನಲ್ಲಿ ನಮ್ಮ ಆನಂದನಾದ್ರೂ ಮನೇಲಿ ಇದ್ದಿದ್ರೆ ಎಷ್ಟೋ ಧೈರ್ಯ ಬರ್ತಾ ಇತ್ತು ನಿಮ್ಮ ಆನಂದಪ್ಪನವರು ಪೊಲೀಸ್ ಆಫೀಸರ್ ಆಗಿರೋದು ಮನೇನ್ ಕಾಯೋಕಾತ್ಗೆ ದೇಶನ್ ಕಾಯೋಕೆ ನಮ್ಮ ಸೋದರಳಿ ಅಂದ್ರು ಹೇಳ್ಕೊಳಕ್ಕೆ ಇನ್ಸ್ಪೆಕ್ಟ್ರು ಆ ಯಪ್ಪ ಕಾಕಿ ಬಟ್ಟೆ ಹಾಕಿರೋದು ಒಂದೇ ನನ್ನ ಮಗ ಹೀಗಿರೋದು ಒಂದೇ ಸ್ಟಾರ್ಟ್ ಕ್ಯಾಮ್ರಾ ಹಾಂ
ಅಂಕಲ್ ಏನ್ ಸಿನಿಮಾ ತೆಗಿತಿದ್ದೀರಾ? ಕನ್ನಡ ಸಿನಿಮಾ. ನಮ್ಮ ಹೆಸರು ರಂಡೀರಾ ಕಣಿ. ಹೀರೋಯಿನ್ ಯಾರ ಅಂಕಲ್? ಜೂಲಿನಾ. ಅದೇನು ಜೂಲಿ ಅಂದ್ರೆ ನಿನಗೆ ಅಷ್ಟು ಇಷ್ಟನಾ? ಹಾಗಲ್ಲ, ಜೂಲಿ ಇದ್ರೆ ಜಾಲಿಯಾಗಿರುತ್ತೆ. ಈ ಪಿಕ್ಚರ್ ಅಲ್ಲಿ ಅವಳಿಲ್ಲ. ಇನ್ನು ಯಾರು? ಖುಷ್ಬು ಕಣಿ. ಹಾಡಷ್ಟಿದೆ ಅಂಕಲ್. ದೊಡ್ಡವ್ರಿಗೆ ಒಂದು, ಹೆಂಗಸರಿಗೆ ಒಂದು, ಹುಡುಗಿರಿಗೆ ಎರಡು, ಹುಡುಗರಿಗೆ ಎರಡು, ನಮ್ಗೆಲ್ಲ ಒಂದು. ಆತರ ಇದೆಯಾ? ಯಾವ ತರ? ಪ್ರೇಮ ಲೋಕಕ್ಕೆ ನೀವುಗಳೆಲ್ಲ ಗಲಾಟೆ ಮಾಡಿ ನಿಮ್ ತಂದೆ ತಂಗಳು ಕರ್ಕೊಂಬಂದ್ರಿ, ಈಗ ಅವರೇ ಗಲಾಟೆ ಮಾಡಿ ನಿಮ್ಮನ್ನ ಈ ಪಿಕ್ಚರ್ ಕರ್ಕೊಂಡ್ ಬರೋ ತರ ಮಾಡಿದೀನಿ. ಓಕೆ ಓಕೆ. ಒಂದ ನಮ್ದು ಊರಲ್ಲಿ ಒಬ್ಬ ಹುಡುಗನಿದ್ದನು, ಯಾರಿಗೂ ಹೆದರದ ರಣಧೀರನು. ರಾವಣನಂಥವನೊಬ್ಬ ಅವನ ಸಾಕುತ್ತಿದ್ದನು. ಕಾರಣ ಹುಡುಗನು ಅನಾಥನು. ಭೀಷ್ಮ ಅರ್ಜುನರೆಲ್ಲ ಹುಡುಗಿಯರ ಕತರಲ್ಲ, ಹಾಗೇನೆ ಈ ಹುಡುಗ ಮಾಡಲೆಂದು ಹೋದಾಗ. ಪ್ರೀತಿಯ ಕಡಲಲ್ಲಿ ಬಿದ್ದನು. ಲಾಲ ಲಾಲ ಕರನ ನಾನನ. ಪ್ರೀತಿಯ ಕಡಲಿನ ಬಳಿಗೆ ಎಲ್ಲರೂ ಹೋಗೋಣ. ಪಾಪ ಅವನಿಗೆ ಏನಾಗಿದೆಯೋ ಬನ್ನಿರಿ ನೋಡೋಣ. ರಾಧಾ ರಾಧಾ, ನಾನು ಬಂದಿದ್ದೀನಿ, ಬಂದು ಬಿಟ್ಟಿದ್ದೀನಿ. ಬ್ಯಾಕ್ ಡೋರ್ನಿಂದ ಮೆಲ್ಲಗ್ ಬಾ ಬಾ. ನಿಮ್ ತಾತನ ಮನೆ ಸೊತ್ತು ನಾನು, ಬಂದ್ಬೇಡು ಅಂತ ಕರೀತಿಯಾ? ಕೇಳಿ ನಿನ್ನ ನನಗೆ ಶೂಟ್ ಮಾಡ್ತಾಳಲ್ಲ ಇವಳು. ರಾಧಾ ರಾಧಾ ರಾ. ಡಾಕುಗಳು ಹಿಂದೆಯಿಂದ ಬರ್ತಿದ್ದಾರೆ, ಬೇಗ ನಡಿ. ಸರಿ ಕೂತ್ಕೋ. ಪೆಟ್ರೋಲ್ ಇಲ್ಲ ಅಂತ ಕಾಣುತ್ತೆ. ಸರಿಗಮ್ಮಪ್ಪ. ಗುರು, ನೀನು ರಾಧಾ ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಳಿ. ನೀವು ನಮ್ ಜೊತೆ ಬಿಡುಗುರು, ಮೊದಲು ಇಲ್ಲಿಂದ ಬಚಾವಾಗ್ರಿ. ನೋ, ನಿಮ್ಮನ್ನೆಲ್ಲ ಬಿಟ್ಟು ನಾನೊಬ್ಬನೇ ಹೋಗಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಹೇಗ್ ಗುರು? ದಾದಾನ್ ಕಾಪಾಡೋದ್ ಬೇಡವಾ? ನೀನು ಮೊದಲು ಇಲ್ಲಿಂದ ಎಸ್ಕೇಪ್ ಆಗು. ಹೇಗೆ ಅಂತ? ಅದಕ್ಕೆ ನಮ್ಮ ಹತ್ರ ಒಂದ್ ಐಡಿಯಾ ಇದೆ. ದಾದಿ, ನನ್ನಿದ್ದ ಹ್ಯಾಕ್ ಕಾಣುತ್ತೀನಿ ಶಿಖಂಡಿ ತರ. ಹೌದಾ? ಅದನ್ನೋ ಶಟಪ್.
ದಾದಾ, ನಾನು ಗಂಟ್ಲು ಕಿತ್ತೋಗೋ ಹಾಗೆ ಅಷ್ಟು ಸಾರಿ ಕೂಕೋತಾ ಇದ್ದೀನಿ, ಬರೋದಕ್ಕೆ ಏನಾಗೈತೆ ನಿನಗೆ? ಸಾಲದಕ್ಕೆ ಶೂಟ್ ಮಾಡಿ ನನ್ನ ಕ್ಯಾಬ್ ಬೇರೆ ಆರಿಸ್ತೀಯ? ಅಟ್ಲೀಸ್ಟ್ ನನ್ನ ವಾಯ್ಸ್ ಗೊತ್ತಾಗ್ಲಿಲ್ಲ ನಿನಗೆ? ನೋಡಿ, ದಾದಾ, ನಾನು ದಾದಾ ಅಲ್ಲ, ಪದ್ದು.